ಮೇನ್ಸ್ ಆನ್ ಮಾಡಿದ್ರೆ ನೋಡಿ ಯಾವ ರೀತಿ ನೋಡಿ, ಇದನ್ನ ಪ್ಲಗ್ ಹಾಕ್ತಾ ಇದ್ದೀನಿ ನೋಡಿ, ಪ್ಲಗ್ ಹಾಕಿದ್ದೀನಿ. ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ, ಮೇನ್ಸ್ ಆನ್, ಗ್ರೀನ್ ಲೈಟ್ ಆನ್ ಆಗ್ತಿದೆ. ಓಕೆನಾ ನೋಡಿ, ಹಾಗೆ ನಾನು ಇನ್ವರ್ಟರ್ ಆನ್ ಮಾಡಿದ್ರೆ ನೋಡಿ, ಇವಾಗ ಒಂದು ನಿಮಿಷ, ಇವಾಗ ಆಫ್ ಮಾಡ್ತೀನಿ. ಓಕೆನಾ ನೋಡಿ, ಇನ್ವರ್ಟರ್ ಲೈಟ್ ಆ ಥರ ಬರುತ್ತೆ, ರೆಡ್ ಕಲರ್ ಬರ್ತಾಯಿದೆ ಗೊತ್ತಾ ನೋಡಿ, ಆ ಥರ ಬರುತ್ತೆ. ಓಕೆನಾ ಬರುತ್ತೆ ಮತ್ತು ಹಂಗೆ ಆಫ್ ಆಗುತ್ತೆ. ಓಕೆನಾ ಇದು ಆ ಥರ ಬರ್ತಾಯಿದೆ ಮತ್ತು ಚಾರ್ಜು ಆಗ್ತಿಲ್ಲ ಬ್ಯಾಟ್ರಿ. ಮತ್ತು ಇನ್ವರ್ಟರ್ ಲೈಟ್ ಆನ್ ಆಗುತ್ತೆ, ಇಮಿಡಿಯೇಟ್ಲಿ ಆಫ್ ಆಗ್ತಾಯಿದೆ. ಓಕೆನಾ ಬ್ಯಾಕಪ್ ಬರ್ತಾ ಇಲ್ಲ ಇದು. ಈ ಇದಕ್ಕೆ ಬ್ಯಾಟ್ರಿ ಚೇಂಜ್ ಮಾಡಬೇಕು ಇವತ್ತು. ಓಕೆನಾ ನಾನು ಫಸ್ಟು ಪವರ್ ಡಿಸ್ಕನೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ ಪ್ಲಗ್ ಡಿಸ್ಕನೆಕ್ಟ್. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನೋಡಿ ನಮ್ಮ ಹತ್ರ ಇವತ್ತು ಇದು ಸಿ ಎಫ್ ಎಲ್ ಇದು ಬಂದಿದೆ, ಲೈಕ್ ಯು ಪಿ ಎಸ್ ಇದು. ಓಕೆನಾ 3 CFLU ನೋಡಿ ಇದು. ಓಕೆನಾ ನೋಡಿ, ಫ್ರಂಟಿಂದ ನೋಡೋಕ್ಕೆ ಈ ರೀತಿ ಇದೆ ಯು ಪಿ ಎಸ್ಸು. ಓಕೆನಾ ಈ ಕಡೆ ಸೈಡ್ ನೋಡಿದ್ರೆ ಈ ಕಡೆ ಸೈಡು ಒಂದು 12 volt ಡಿ ಸಿ ಇನ್ಪುಟ್ ಏನು ಕನೆಕ್ಟರ್ ಇದೆ. ಓಕೆನಾ ಬ್ಯಾಕ್ ಸೈಡ್ ನೋಡಿದ್ರೆ ಏನಿಲ್ಲ, ಮಾಡೆಲ್ 3 CFL ಅಂತ ಅಷ್ಟೇ, ಸೀರಿಯಲ್ ನಂಬರ್ ಏನಿಲ್ಲ, ಮೆನ್ಷನ್ ಮಾಡಿಲ್ಲ. ಮತ್ತು ಇಲ್ಲಿ ಒಂದು ಇದು ವಾಲ್ ಮೌಂಟ್ ಮಾಡೋದಕ್ಕೆ ಒಂದು ಸ್ಪೇಸ್ ಬಿಟ್ಟಿದ್ದಾರೆ ನೋಡಿ. ಸಿಂಗಲ್ ಸ್ಕ್ರೂ ಇದೆ, ಇನ್ನೇನಿಲ್ಲ ಇದರಲ್ಲಿ ನೋಡಿ. ವಾಲ್ ಮೌಂಟ್ ಮಾಡೋದಕ್ಕೆ ಇದು ಕೊಟ್ಟಿದ್ದಾರೆ. ಓಕೆನಾ ಈ ಕಡೆ ಸೈಡ್ ಬಂದರೆ ನೋಡಿ, 2 ಪಿನ್ ಸಾಕೆಟ್ ಎರಡಿದೆ, 5 ಪಿನ್ ಸಾಕೆಟು ಒಂದಿದೆ. ಓಕೆನಾ ಈ ಕನೆಕ್ಟ್ರು ಇಲ್ಲಿಗೆ ಬರುತ್ತೆ, ಈ ಸ್ವಿಚ್ ಬಂದು ಇಲ್ಲಿ ಮುಂದೆಗಡೆ ಒಂದು ಓಡ್ರ್ ಇದೆ, ಫಿಸಿಕಲಿ ಓಡ್ರ್ ಇಲ್ಲಿ ನಾವು ಡೈರೆಕ್ಟಾಗಿ ಬಲ್ಪ್ ಹಾಕ್ಬೋದು. ಈ ಓಡ್ರ್ ಇದೆ, ಇಲ್ಲಿಗೆ ಈ ಸ್ವಿಚ್ ಇದೆ ನೋಡಿ, ನಿಮಗೆ ಆರೋ ಮಾರ್ಕ್ ಆಲ್ರೆಡಿ ಕೊಟ್ಟಿದ್ದಾರೆ ಇಲ್ಲಿ ನೋಡಿ. ಈ ಸ್ವಿಚ್ ಬಂದು ಇಲ್ಲಿ ಕನೆಕ್ಷನ್ ಆಗುತ್ತೆ, ಈ ಸ್ವಿಚ್ ಬಂದು ಇಲ್ಲಿ ಓಡ್ರ್ ಇದೆಯಲ್ಲ ಓಡ್ರಿಗೆ ಬರುತ್ತೆ, ಕೆಳಗಡೆ ಇನ್ನೊಂದು ಸ್ವಿಚ್ ಇದೆಯಲ್ಲ ಇದು ನೋಡಿ, ಈ ಸ್ವಿಚ್ಚು ಇದಕ್ಕೆ ಕನೆಕ್ಟ್ ಇದೆ ಈ ಸಾಕೆಟ್ಗೆ. ಓಕೆನಾ ಇನ್ನು ಹಂಗೆ ಕೆಳಗೆ ಬಂದರೆ ನೋಡಿ, ಇದು 5 ಪಿನ್ ಸಾಕೆಟ್ ಇದೆ. ಓಕೆನಾ ಇಲ್ಲಿ ಕೆಳಗಡೆ ಸ್ವಿಚ್ ಇದೆಯಲ್ಲ ನೋಡಿ, ಕಾಣಿಸ್ತಿದೆಯಾ, ಈ ಸ್ವಿಚ್ ಬಂದು ಈ ಪ್ಲಗ್ ಕನೆಕ್ಟ್ ಆಗುತ್ತೆ. ಓಕೆನಾ ಇದು ಬಂದು ಮೇನ್, ಈ ಸ್ವಿಚ್ ಬಂದು ಮೇನ್ ಸ್ವಿಚ್ ಇದು. ನಾವು ಇದನ್ನ ಆನ್ ಮಾಡಿದ್ರೆ ಮಾತ್ರ ಇದರಲ್ಲಿ ಮತ್ತು ಈ ಫ್ರಂಟಲ್ಲಿ ಔಟ್ಪುಟ್ ಬರುತ್ತೆ, ಇಲ್ಲಾಂದರೆ ಔಟ್ಪುಟ್ ಬರೋಲ್ಲ. ಇದು ಆಫ್ ಮಾಡಿದ್ರೆ ಆಫ್ ಆಗಿಬಿಡುತ್ತೆ ಇನ್ವರ್ಟ್ರು. ಓಕೆನಾ ಇದು ಬಂದು ಫ್ಯೂಸ್ ಇದೆ, ಇದು ಎ ಸಿ ಫ್ಯೂಸ್ ನೋಡಿ, ಈ ರೀತಿ ಫ್ಯೂಸ್ ಬರುತ್ತೆ, ಇದು ಎ ಸಿ ಫ್ಯೂಸ್ ಇದೆ. ಓಕೆನಾ ಇನ್ ಕೇಸ್ ಏನಾದ್ರು ಇನ್ಪುಟ್ ಏನಾದ್ರು ಬರ್ತಲ್ಲ ಅಂದರೆ, ಇನ್ ಕೇಸ್ ಏನಾದ್ರು ವೋಲ್ಟೇಜ್ ಏನಾದ್ರು ಫ್ಲಕ್ಚುಯೇಷನ್ ಆದರೆ ಇದು ಬರ್ನ್ ಆಗುತ್ತೆ. ಓಕೆನಾ ಶಾರ್ಟ್ ಕರೆಂಟ್ ಆದರೆ ಇದು ಬಂದು ಮೇನ್ ಪವರ್ ಇನ್ಪುಟ್. ಓಕೆನಾ ಮೇನ್ ಪವರ್ ಇನ್ಪುಟ್ಟು ನೋಡಿ, ಈ ಥರ ಕನೆಕ್ಷನ್ ಇದೆ ನೋಡಿ, 2 ಪಿನ್ ಸಾಕೆಟ್ ಇದೆ. ಓಕೆನಾ ಇದು ಮೇನ್ಸು. ಇವತ್ತು ಇದಕ್ಕೆ ಇದು ಏನು ಇಶ್ಯೂ ಆಗಿದೆ ಅಂದರೆ ನೋಡಿ, ಆನ್ ಮಾಡಿದ್ರೆ ಇಲ್ಲಿ ಲೈಟ್ ಬರಬೇಕು, ಇನ್ವರ್ಟರ್ ಆನ್ ಅಂತ ಬರ್ತಾಯಿಲ್ಲ. ಓಕೆನಾ ಇದು ಓವರ್ ಲೋಡ್ ಆದರೆ ಮತ್ತು ಬ್ಯಾಟ್ರಿ ಲೋ ಆದರೆ ಈ ಇಂಡಿಕೇಟ್ ಬರುತ್ತೆ, ಇನ್ವರ್ಟರ್ ಆನ್ ಆದರೆ ಲೈಕ್ ಇದು ಸ್ವಿಚ್ಚು ಔಟ್ಪುಟ್ ಏನಾರು ನಾವು ಆನ್ ಮಾಡಿದ್ರೆ ಇನ್ವರ್ಟರ್ ಆನ್ ಅಂತ ಬರುತ್ತೆ, ಇದು ಇಲ್ಲಿ ಲೈಟ್ ಇಲ್ಲಿ ಬರುತ್ತೆ. ಈ ಪ್ಲಗ್ಗಿಂದ ನಾವೇನಾದ್ರು ಚಾರ್ಜಿಂಗ್ ಏನಾರು ಹಾಕಿದ್ರೆ ಚಾರ್ಜಿಂಗ್ ಇಂಡಿಕೇಟು ಮೇನ್ಸ್ ಆನ್ ಇಲ್ಲಿ ಬರುತ್ತೆ. ಇದು ಲೈಕ್ ಮೇನ್ಸ್ ಆನ್ ಮಾಡಿದ್ರೆ ನೋಡಿ ಯಾವ ರೀತಿ ನೋಡಿ, ಇದನ್ನ ಪ್ಲಗ್ ಹಾಕ್ತಾಯಿದ್ದೀನಿ ನೋಡಿ, ಪ್ಲಗ್ ಹಾಕಿದ್ದೀನಿ. ನಿಮಗಿಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿ, ಮೇನ್ಸ್ ಆನ್, ಗ್ರೀನ್ ಲೈಟ್ ಆನ್ ಆಗ್ತಿದೆ. ಓಕೆನಾ ನೋಡಿ, ಹಾಗೆ ನಾನು ಇನ್ವರ್ಟರ್ ಆನ್ ಮಾಡಿದ್ರೆ ನೋಡಿ, ಇವಾಗ ಒಂದು ನಿಮಿಷ, ಇವಾಗ ಆಫ್ ಮಾಡ್ತೀನಿ. ಓಕೆನಾ ನೋಡಿ, ಇನ್ವರ್ಟರ್ ಲೈಟ್ ಆ ಥರ ಬರ್ತಾ, ರೆಡ್ ಕಲರ್ ಬರ್ತಾಯಿದೆ ಗೊತ್ತಾ ನೋಡಿ, ಆ ಥರ ಬರುತ್ತೆ. ಓಕೆನಾ ಬರುತ್ತೆ ಮತ್ತು ಹಂಗೆ ಆಫ್ ಆಗುತ್ತೆ. ಓಕೆನಾ ಇದು ಆ ಥರ ಬರ್ತಾಯಿದೆ ಮತ್ತು ಚಾರ್ಜು ಆಗ್ತಿಲ್ಲ ಬ್ಯಾಟ್ರಿ, ಕನೆಕ್ಟ್ ಮಾಡ್ಕೊಳ್ತೀನಿ. ಓಕೆನಾ ಪ್ಲಗ್ ಡಿಸ್ಕನೆಕ್ಟ್ ಮಾಡಿ ನಾನು ಸೈಡ್ ಇಡ್ತೀನಿ ನೋಡಿ. ಇದು ಬ್ಯಾಕ್ ಸೈಡ್ ಬಂದರೆ ನೋಡಿ, ಇಲ್ಲಿ ಒಂದು ಸ್ಕ್ರೂ ಇದೆ ಮತ್ತು ಈ ಕಡೆ 3 ಸ್ಕ್ರೂ ಬರುತ್ತೆ, 3 ಸ್ಕ್ರೂಸ್ ಬರುತ್ತೆ. ಓಕೆನಾ ಸೇಮ್ ಅದೇ ರೀತಿ ಈ ಕಡೆಯೂ 3 ಸ್ಕ್ರೂಸ್ ಬರುತ್ತೆ. ಓಕೆನಾ ನಾನು ಇದು ಆಲ್ರೆಡಿ ಓಪನ್ ಮಾಡಿದ್ದೀನಿ. ಓಕೆನಾ ಇದು ಓಪನ್ ಮಾಡಿ ನೋಡಿ, ಓಪನ್ ಮಾಡಿದ್ದೀನಿ ನೋಡಿ. ಓಪನ್ ಮಾಡಿದ್ರೆ ಲೈಕ್ ಈ ರೀತಿ ಓಪನ್ ಆಗುತ್ತೆ ನೋಡಿ. ಇದ್ರೂ ಬ್ಯಾಟ್ರಿ ಪ್ರೆಸ್ ಮಾಡಿ ಹೋಲ್ಡ್ ಮಾಡಿ ಇಟ್ಕೊಳ್ಳೋಕ್ಕೆ ಇಲ್ಲ ಒಂದು ಸ್ಪಾಂಜ್ ಇದೆ,
ನೋಡಿ ಮೂರು ಇಂಡಿಕೇಟ್ ಬರುತ್ತಲ್ಲ ಈ ಪೋರ್ಷನಲ್ಲಿ ಇಂಡಿಕೇಟ್ ಬರುತ್ತೆ. ಓಕೆನಾ, ಇದು ಬ್ಯಾಟ್ರಿ ಈ ಪೋರ್ಷನಾಗಿ ಕೂತ್ಕೊಳ್ಳುತ್ತೆ, ಇದು ಮೇಲೆ ಕೆಳಗೆ ಹೋಗ್ಬಾರ್ದು ಅಂತ ಇದೊಂದು ಲೈಕ್ ಕಂಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ. ಇದು ಓಡ್ರ್ ಬರುತ್ತೆ ನೋಡಿ, ಫ್ರಂಟಿಂದ ಇದು ಓಡ್ರ್ ಬರುತ್ತೆ, ಕಾಣಿಸ್ತಿದೆಯಲ್ಲ. ಲೈಕ್ ಮೇಲ್ಗಡೆ ಪ್ಯಾನಲ್ ನೋಡೋಕ್ಕೆ ಈ ರೀತಿ ಇದೆ. ನೆಕ್ಸ್ಟ್ ಸೀದಾ ನಾವು ಒಳಗಡೆ ಹೋದರೆ ನೋಡಿ, ಇದು ಇನ್ವರ್ಟ್ರ್ ನೋಡಿ, ಇದು ಮದರ್ ಬೋರ್ಡ್ ಈ ಫುಲ್ಲು ಇದೆಯಲ್ಲ, ಇದು ಮದರ್ ಬೋರ್ಡ್ ಇದೆ, ಇದು ಓಡ್ರ್ ಇದೆ. ಲೈಕ್ ನಾವು ಡೈರೆಕ್ಟಾಗಿ ಲೈಟ್ ಹಾಕ್ಬೋದಲ್ಲ ಈಚೆ ತೋರಿಸೋದಲ್ಲ, ಅದು ಓಡ್ರ್ ಇದೆ. ಇದು ಬ್ಯಾಟ್ರಿ ಇದೆ. ಓಕೆನಾ, ಈ ಬ್ಯಾಟ್ರಿ ಬ್ಯಾಕಪ್ ಬರ್ತಾಯಿಲ್ಲ. ಇವಾಗ ಈ ಬ್ಯಾಟ್ರಿನ ಚೇಂಜ್ ಮಾಡಿ ನೋಡೋಣ. ಇದು ಬ್ಯಾಟ್ರಿ ಬಂದು ನೋಡಿ, ಪಾಸಿಟಿವ್ ಕನೆಕ್ಷನ್ ಈ ರೀತಿ ಇದೆ ನೋಡಿ, ಓಪನ್ ಮಾಡ್ತೀನಿ. ನೆಗೆಟಿವ್ ಬನ್ನಿ, ಇದು ಬ್ಯಾಟ್ರಿ ಏನಿದೆ ನೋಡೋಣ. ನ್ಯೂ ಪವರ್ಸ್ ಅಂತ ನೋಡಿ, ಇಲ್ಲಿ 12 volt 7.5 AH. ಓಕೆನಾ, 12 volt ಬ್ಯಾಟ್ರಿ, 7.5 AH ಕೆಪಾಸಿಟಿ ಆ್ಯಂಪ್ಸ್ ಇದ್ದಿದೆ. ಓಕೆನಾ, ಇದು ಬಂದು ಎಷ್ಟು ಆಗಿದೆ ಅಂದರೆ, ನ್ಯೂ ಪವರ್ ಸಿಸ್ಟಮ್ ಬೆಂಗಳೂರು ಇಂಡಿಯಾ. ಓಕೆನಾ, ಮ್ಯಾನುಫ್ಯಾಕ್ಚರಿಂಗ್ ಇದೆ ಅದು. ಇಲ್ಲಿ ಡೇಟು ಏನಿಲ್ಲ, ಮೇಲ್ಗಡೆ ಇದು ನೋಡಿ, ಇದು ನೆಗೆಟಿವ್, ಇದು ಪಾಸಿಟಿವ್ ಕನೆಕ್ಷನ್ ಇದೆ. ಓಕೆನಾ, ಫಸ್ಟು ನಾನಿದ್ದು ವೋಲ್ಟೇಜ್ ಎಷ್ಟಿದೆ ಚೆಕ್ ಮಾಡ್ತೀನಿ ಮಲ್ಟಿಮೀಟ್ರಲ್ಲಿ ನೋಡಿ. ನಂತರ ಮಲ್ಟಿಮೀಟ್ರ್ ಇದೆ, ನಾನು ಇದನ್ನ ಡಿ ಸಿಗೆ ಕುಂಡರ್ಸ್ಕೊತಾ ಇದ್ದೀನಿ 20 volt. ಓಕೆನಾ, ನೆಗೆಟಿವ್ ನೋಡಿ, ಪಾಸಿಟಿವ್ ಕನೆಕ್ಟ್ ಮಾಡ್ತೀನಿ ಎಷ್ಟು ಬರ್ತಾ ಇದೆ, 1.34, 35, 30, 40 ನೋಡಿ. ಇದು ಬರಬೇಕಾಗಿರೋದು ವೋಲ್ಟೇಜ್ ಇರೋದು ನೋಡಿ, 12 volt. ಓಕೆನಾ, ಬ್ಯಾಟ್ರಿ ಕೆಪಾಸಿಟಿ ಎಷ್ಟು ತೋರಿಸ್ತಾಯಿದೆ ನೋಡಿ ಇದರಲ್ಲಿ. ಓಕೆನಾ, ಇದು ಕಂಪ್ಲೀಟಾಗಿ ಡೆಡ್ ಆಗಿದೆ, ಇಷ್ಟು ವೋಲ್ಟೇಜಲ್ಲಿ ಏನು ರನ್ನಿಂಗ್ ಆಗೋಲ್ಲ. ಓಕೆನಾ, 1 volt 1.4 ಇಷ್ಟಿದ್ರೆ ಇಲ್ಲಿ ಏನು ಬರಬೇಕಂದ್ರೆ 12 volt ಬರಬೇಕಿಲ್ಲಿ. ಓಕೆನಾ, ಇವಾಗ ನಾನು ಈ ಬ್ಯಾಟ್ರಿನ ರಿಪ್ಲೇಸ್ ಮಾಡ್ತೀನಿ. ನಾನು ಬ್ಯಾಟ್ರಿ ತಂದಿದ್ದೀನಿ 12 volt 7 AH, ಇದು ಸೈಡ್ಗೆ ಇಡ್ತೀನಿ. ಓಕೆನಾ, ಈಗ ಸೈಡ್ಗಿಟ್ಟು ಬ್ಯಾಟ್ರಿ ನೋಡಿ, ನನ್ನ ಹತ್ರ ನೋಡಿ ಈ ಕಂಪ್ನಿದು ಬ್ಯಾಟ್ರಿ ಇದೆ, ರಿಲೇಬಲ್ ಎನರ್ಜಿ ಸ್ಟೋರ್ ಅಂತ ಇದೆ ನೋಡಿ. ಇಲ್ಲಿ ಕೆಳಗೆ ಕಾಣಿಸ್ತಿದೆಯಾ, 12 volt 7 AH. ಓಕೆನಾ, ಮತ್ತು C20 ಇದೆ, ಶೆಲ್ ಇದೆ ಇದು. ಓಕೆನಾ, ಮೇಕಿಂಗ್ ಇನ್ ಇಂಡಿಯಾ, ಮೇಡ್ ಇನ್ ಇಂಡಿಯಾ. ಓಕೆನಾ, ಇದು ನಮ್ಮ ಇಂಡಿಯಾದೇ ಪ್ರಾಡಕ್ಟ್ ಇದೆ. ಓಕೆನಾ ನೋಡಿ, ಡೇಟು ಎಲ್ಲ ಮೆನ್ಷನ್ ಮಾಡಿದ್ದಾರೆ ಮೇಲೆ ನೋಡಿ, ಇದು ಪಾಸಿಟಿವ್ ಇದೆ, ನೆಗೆಟಿವ್ ಇದೆ. ಓಕೆನಾ, ಇವಾಗ ನೋಡಿ ಬ್ಯಾಟ್ರಿ ನೋಡೋಕ್ಕೆ ಈ ರೀತಿ ಇದೆ. ಇವಾಗ ಇದನ್ನ ವೋಲ್ಟೇಜ್ ಚೆಕ್ ಮಾಡೋಣ ಇದನ್ನೊಂದು ಸತಿ. ಓಕೆನಾ ನೋಡಿ, ಪಾಸಿಟಿವ್ ಮಲ್ಟಿಮೀಟ್ರ್ ಇಲ್ಲಿ ಇಡ್ತೀನಿ, ನೀವೇ ನೋಡಿ. ಇದು ನೆಗೆಟಿವ್, ಇದು ಪಾಸಿಟಿವ್, ಎಷ್ಟು ಬರ್ತಾಯಿದೆ ನೋಡಿ, 13 volt ಬರ್ತದೆ. ಓಕೆನಾ, ಕಾಣಿಸ್ತಿದೆಯಾ, 13 volt ಬರ್ತಾಯಿದೆ. ಓಕೆನಾ, ಇದು ಬ್ಯಾಟ್ರಿ ಪರ್ಫೆಕ್ಟ್ ಆಗಿದೆ, ಫುಲ್ ಚಾರ್ಜು ಆಗಿದೆ ಇದಕ್ಕೆ. ಓಕೆನಾ, 13 volt ಬರ್ತಾಯಿದೆ, ಫುಲ್ ಚಾರ್ಜ್ ಆಗಿದೆ ಅಂತ. ಓಕೆನಾ, ಇದು ನೆಗೆಟಿವ್ ಕನೆಕ್ಷನ್ ಮಾಡ್ತಾಯಿದ್ದೀನಿ, ಯು ಪಿ ಎಸ್ ಒಂದ್ಸತಿ ಆಫ್ ಮಾಡಿದ್ದೀನಿ ನೋಡ್ತೀನಿ. ಓಕೆ, ಆಫ್ ಆಗಿದೆ ನೋಡಿ, ಇದು ನೆಗೆಟಿವ್ ಕನೆಕ್ಷನ್ ಮಾಡ್ತೀನಿ. ಓಕೆನಾ, ಇದು ಹಿಂಗೆ ಇನ್ಸರ್ಟ್ ಮಾಡೋಣ ಇಲ್ಲಿ. ಅದಕ್ಕೆ ಅಂತಲೇ ಸ್ಪೇಸ್ ಇದೆ ಬ್ಯಾಟ್ರಿಗೆ ಅಂತಲೇ, ಈ ಕಡೆಯೂ ಸ್ಪೇಸ್ ಇದೆ, ಈ ಕಡೆಯೂ ಲೈಕ್ ಹೋಲ್ಡರ್ ಟೈಪ್ ಇದೆ ನೋಡಿ, ಕಾಣಿಸ್ತಿದೆಯಾ ನೋಡಿ, ಈ ಕಡೆಯೂ ಇದೆ. ಇವಾಗ ನಾವು ಇದನ್ನ ಆನ್ ಮಾಡಿ ಚೆಕ್ ಮಾಡೋಣ ನೋಡಿ. ಆನ್ ಮಾಡಿದ್ರೆ ಇಲ್ಲಿ ರೆಡ್ ಇಂಡಿಕೇಟ್ ಬರಬೇಕು. ಓಕೆನಾ ನೋಡಿ, ಆನ್ ಮಾಡಿದ್ರೆ ರೆಡ್ ಇಂಡಿಕೇಟ್ ಬರ್ತಾಯಿದೆ. ಇದು ಓವರ್ ಲೋಡ್ ಆದರೆ ಮೇಲ್ಗಡೆ ಲೈಟ್ ಬರುತ್ತೆ, ಇದು ಇದು ಚಾರ್ಜಿಂಗ್ ಆದರೆ ಈ ಲೈಟ್ ಬರುತ್ತೆ. ಓಕೆನಾ, ನಾನು ಇದನ್ನ ಇವಾಗ ಹಿಂಗೆ ಇಡ್ತೀನಿ. ಇವಾಗ ಇದಕ್ಕೆ ನಾನು ಚಾರ್ಜಿಂಗ್ ಈ ಪ್ಲಗ್ ಇದೆಯಲ್ಲ ಇದ್ರದ್ದು, ಫಸ್ಟ್ ಚಾರ್ಜಿಂಗ್ ಆಗ್ತಾಯಿದೆ, ನಾನು ಚೆಕ್ ಮಾಡ್ತೀನಿ. ಓಕೆನಾ ಬನ್ನಿ, ಚಾರ್ಜಿಂಗ್ ಪ್ಲಗ್ ಆನ್ ಮಾಡಿದ್ದೀನಿ ನೋಡಿ, ನಿಮಗೆ ಕಾಣಿಸ್ತಿದೆಯಾ ನೋಡಿ, ಇಲ್ಲಿ ಗ್ರೀನ್ ಲೈಟ್ ಇಂಡಿಕೇಟ್ ಆಗ್ತಾಯಿದೆ, ಗ್ರೀನ್ ಲೈಟ್ ಬರ್ತಾಯಿದೆ. ಈ ಥರ ಬ್ಲಿಂಕ್ ಆಗ್ತಾಯಿದ್ರೆ ಇನ್ನೊಂದು ಏನು ಗೊತ್ತಾ, ಇದರಲ್ಲಿ ಇದು ಟ್ರಾನ್ಸ್ಫಾರಮ್ಲೆಸ್ ಟ್ರಾನ್ಸ್ಫಾರಮರ್ ಇಲ್ಲ, ಇದೇ ಟ್ರಾನ್ಸ್ಫಾರಮರ್ ಯು ಪಿ ಎಸ್ ಪವರ್ಗೆ ಇದೇ ಟ್ರಾನ್ಸ್ಫಾರಮರ್. ಓಕೆನಾ, ಮತ್ತು ಇದರಲ್ಲಿ ಈ ಥರ ಬ್ಲಿಂಕ್ ಆಗ್ತಾಯಿದ್ರೆ ಬ್ಯಾಟ್ರಿ ಚಾರ್ಜ್ ಆಗ್ತಾಯಿದೆ ಅಂತ. ಫುಲ್ ಚಾರ್ಜ್ ಆದರೆ ಈ ಲೈಟು ಹಂಗೆ ಆಫ್ ಆಗಿಬಿಡುತ್ತೆ, ಲೈಟು ಬ್ಲಿಂಕ್ ಆಗೋಲ್ಲ.
ಇಲ್ಲಾಂದರೆ ಕಂಟಿನ್ಯೂಸ್ ಆಗಿ ಉರಿತಾ ಇರುತ್ತೆ, ಈ ಥರ ಬ್ಲಿಂಕ್ ಆಗಲ್ಲ ಅದು. ಓಕೆನಾ, ಆ ಥರ ಬರುತ್ತೆ. ಇವಾಗ ಇನ್ ಕೇಸ್ ಕರೆಂಟ್ ಹೋಯ್ತು ಅಂದರೆ ನೋಡಿ, ಇವಾಗ ರೆಡ್ ಲೈಟ್ ಆಫ್ ಆಗಿದೆ, ಎಲ್ಲ ಆಫ್ ಆಗಿದೆ, ಇದು ಮೈನ್ ಆನ್ ಆಗಿದೆ. ಇವಾಗ ನೋಡಿ ನಾನು ಔಟ್ಪುಟ್ನ ಆಫ್ ಮಾಡ್ತೀನಿ, ನೋಡಿ ರೆಡ್ ಲೈಟ್ ಬಂತು. ಇವಾಗ ಯು ಪಿ ಎಸ್ ಆನ್ ಆಗಿದೆ. ಓಕೆನಾ, ಇವಾಗ ನಾವು ಇದರಿಂದ ಔಟ್ಪುಟ್ ಚೆಕ್ ಮಾಡೋಣ. ನಂತರ ಇವಾಗ ಚೆಕ್ ಮಾಡೋಕ್ಕೆ ಯಾವುದೂ ಇಲ್ಲ. ನೋಡಿ, ನನ್ನ ಹತ್ರ ಒಂದು ಇಂಡಕ್ಷನ್ ಸ್ಟೌವ್ ಇದೆ, ಇದನ್ನ ಸೈಡ್ ಮಾಡ್ತೀನಿ. ನೋಡಿ, ನಂತರ ಇದು ಪ್ರೆಸ್ಟೀಜ್ ಬ್ರ್ಯಾಂಡ್ದು ಇಂಡಕ್ಷನ್ ಸ್ಟೌವ್ ಇದೆ. ಓಕೆನಾ, ಇದರಲ್ಲಿ 5 ಪಿನ್ ಸಾಕೆಟ್ ಇದೆ ಈ ಕಡೆ. ಓಕೆನಾ, ಕೆಳಗಡೆ 5 ಪಿನ್ ಸಾಕೆಟ್ ಇದೆ. ಓಕೆನಾ, ನಂತರ ಇದು ಪ್ರೆಸ್ಟೀಜು, ಮೋಸ್ಟ್ಲಿ ಪ್ರೆಸ್ಟೀಜ್ ಅನಿಸುತ್ತೆ, ಪ್ರೆಸ್ಟೀಜ್ ಅಲ್ಲ, ಯಾವುದೋ ಬಿರ್ಲಾ ಅಂತ ಬ್ರ್ಯಾಂಡ್ ಇದೆ ಇದು. ಓಕೆನಾ, ಬಿರ್ಲಾ ಬ್ರ್ಯಾಂಡ್ ಇದೆ. ಓಕೆನಾ, ನಾನು ಇವತ್ತು ನೋಡಿ ಇದನ್ನ ಆನ್ ಮಾಡಿ ತೋರಿಸ್ತೀನಿ, ಆನ್ ಆಗುತ್ತೆ ಏನಂತ ನೋಡೋಣ, ಔಟ್ಪುಟ್ಟು ಹೆಂಗೆ ಬರುತ್ತೆ ಏನಂತ ನೋಡಿ. ಇದು ಈ ಥರದ್ದೇ ವೈರು ನೋಡಿ, ಈ ಕಂಪ್ಲೀಟ್ ಸೆಟ್ ಈ ಥರದೇನೆ. ಏನು ಇದೇನೋ ಮೋಸ ಇಲ್ಲ, ಏನಿಲ್ಲ, ನೋಡ್ಕೊಳ್ಳಿ ಆನ್ ಆಗುತ್ತೆ ಏನು ಚೆಕ್ ಮಾಡೋಣ. ಇದು ನೋಡಿ, ಇಲ್ಲೇ ಇಡ್ತೀನಿ ಇಂಡಕ್ಷನ್ ಸ್ಟೌವು. ಓಕೆನಾ, ಇಲ್ಲೇ ನಿಮ್ಮ ಮುಂದೆನೇ ಪವರ್ ಹಾಕ್ತಾ ಇದ್ದೀನಿ, ಯು ಪಿ ಎಸ್ ಆನ್ ಮಾಡ್ತೀನಿ. ನೋಡಿ, ಯು ಪಿ ಎಸ್ ಆಲ್ರೆಡಿ ಆನಲ್ಲಿದೆ, ಇದು ರೆಡ್ ಲೈಟ್ ಬರ್ತಾಯಿದೆಯಲ್ಲ, ಆನಲ್ಲಿದೆ. ನನ್ನ ಇದು ಮೈನ್ ಆನ್ ಮಾಡ್ತೀನಿ. ನೋಡಿ, ಮೈನ್ ಆನ್ ಮಾಡಿದ್ರೆ ನಿಮ್ಗೆ ಇಂಡಿಕೇಟರ್ ಕಾಣಿಸ್ತಿದೆಯಾ, ಗ್ರೀನ್ ಬರ್ತಾಯಿದೆ. ನಾನು ಮೈನ್ನ ಆಫ್ ಮಾಡ್ತೀನಿ, ಯು ಪಿ ಎಸ್ ಆನಲ್ಲಿ ಇಡ್ತೀನಿ. ಓಕೆನಾ, ಇವಾಗ ನಾನು ಇದು ಯು ಪಿ ಎಸ್ ಆನ್ ಮಾಡ್ತೀನಿ. ನೋಡಿ, ಔಟ್ಪುಟ್ ಆನ್ ಮಾಡ್ತೀನಿ. ನೋಡಿ, ನಿಮಗೆ ಇಂಡಿಕೇಟರ್ ಕಾಣಿಸ್ತಿದೆಯಾ, ಇಲ್ಲಿ ನೋಡಿ ಬ್ಲಿಂಕ್ ಆಗ್ತಿದೆ. ನಮಗೆ ಈಸಿಯಾಗಿ ಇದು ಪವರ್ ಆನ್ ಆಗ್ತಿದೆ, ಔಟ್ಪುಟ್ಟು ಬರ್ತಾಯಿದೆ, ಇದರಿಂದ ಏನು ಇಶ್ಯೂ ಇಲ್ಲ. ನೋಡೋಣ ಪವರ್ ಆನ್ ಆಗುತ್ತಾ ಏನು ಚೆಕ್ ಮಾಡೋಣ. ಇದು ಪವರ್ ಆಲ್ರೆಡಿ ಆನ್ ಆಗಿದೆ ನೋಡಿ, ಪರವಾಗಿಲ್ಲ ಫ್ರೆಂಡ್ಸ್. ನೋಡಿ, ಸ್ಟವ್ ಆನ್ ಆಗ್ತಾ ಇದೆ ಈ ಯು ಪಿ ಎಸ್ಸಲ್ಲಿ. ಇದು ತುಂಬ ಹಳೇದಿದೆ, ಸ್ವಲ್ಪ ನಾಯ್ಸ್ ಇದೆ, ಇದು ಅಟ್ಲೀಸ್ಟ್ ವರ್ಕ್ ಆಗ್ತಿದೆಯಲ್ಲ ಇದು. ಓಕೆನಾ ಫ್ರೆಂಡ್ಸ್, ನೋಡಿ ಔಟ್ಪುಟ್ ಬರ್ತಾ ಇದೆ. ನಿಮ್ಗೇನಾದ್ರು ಇದು ವರ್ಕ್ ಆಗುತ್ತಾ ಪ್ರಾಪರ್ ಆಗಿ ಬೇಕಂದ್ರೆ ನೀವು ಕಮೆಂಟ್ ಮಾಡಿ, ನಾನು ಇನ್ನೊಂದು ವಿಡಿಯೋ ಹಾಕ್ತೀನಿ. ನಾನು ಇವಾಗ ಇದು ಮಾತ್ರ ರೆಡಿ ಮಾಡ್ತಾ ಇರೋದು. ನೋಡಿ ಆಫ್ ಮಾಡಿದೆ ಇವಾಗ ಇದು. ನೋಡಿ, ನಿಮ್ಗೇನಾದ್ರು ಡೌಟ್ ಇದ್ದರೆ ನೋಡಿ, ಇವಾಗ ಆನ್ ಇದೆಯಾ ನೋಡಿ, ನೋಡಿ ಇದರಿಂದನೇ ವರ್ಕ್ ಆಗ್ತಾ ಇರೋದು ಇದು. ಓಕೆನಾ, ಕಂಪ್ಲೀಟಾಗಿ ಔಟ್ಪುಟ್ ಬರ್ತಾ ಇದೆ, ಇದರಿಂದ ಟೆಸ್ಟಿಂಗ್ಗೋಸ್ಕರ ನಾನು ಹಾಕಿದ್ದು. ಓಕೆನಾ, ಇಂಡಕ್ಷನ್ ಸ್ಟೌವ್ ಆನ್ ಆಗ್ತಿದೆ ಇದರಿಂದ ನೋಡಿ. ಯು ಪಿ ಎಸ್ಸು ಪ್ರಾಪರಾಗಿ ರೆಡಿ ಆಗಿದೆ, ಏನು ಇಶ್ಯೂ ಇಲ್ಲ. ಓಕೆನಾ ಫ್ರೆಂಡ್ಸ್, ಇವಾಗ ನೆಕ್ಸ್ಟು ಇದ್ರ ಮೇಲೆ ಈ ಕ್ಯಾಪ್ ಬರುತ್ತೆ, ಕ್ಯಾಪ್ನ ನಾನು ಹಿಂಗೆ ಇನ್ಸರ್ಟ್ ಮಾಡ್ತಾ ಇದ್ದೀನಿ ನೋಡಿ, ಈ ಥರ ಫಿಕ್ಸ್ ಮಾಡ್ತಾ ಇದ್ದೀನಿ. ಇಲ್ಲಿ ಬ್ಯಾಕ್ ಸೈಡು ಸ್ಕ್ರೂ ಇದೆ ಫ್ರೆಂಡ್ಸ್, ಇಲ್ಲಿ ಈ ಕಡೆ 3 ಇದೆ, ಈ ಕಡೆ 3 ಇದೆ, 6 7 ಸ್ಕ್ರೂ ಇದೆ. ಓಕೆನಾ, 7 ಸ್ಕ್ರೂನ ಫಿಕ್ಸ್ ಮಾಡಿಕೊಂಡ್ರೆ ಮುಗೀತು ಫ್ರೆಂಡ್ಸ್. ಮತ್ತು ಇದನ್ನ ಯು ಪಿ ಎಸ್ ನೋಡಿ ಆಫ್ ಮಾಡಿದ್ರೆ ನೋಡಿ ರೆಡ್ ಲೈಟ್ ಆಫ್ ಆಯಿತು, ನೋಡಿ ಆನ್ ಮಾಡಿದ್ರೆ ರೆಡ್ ಲೈಟ್ ಬರ್ತದೆ. ಓಕೆನಾ ಫ್ರೆಂಡ್ಸ್, ಈ ರೀತಿ ಏನಾದ್ರು ಯು ಪಿ ಎಸ್ ಏನಾರು ಪ್ರಾಬ್ಲಮ್ ಇದ್ದರೆ ರೆಡಿ ಮಾಡ್ಕೊಳ್ಳೋದು ಈ ರೀತಿ ಫ್ರೆಂಡ್ಸ್. ನಿಮ್ಗೇನಾದ್ರು ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ತಪ್ಪದಿರಾ ನಮ್ಮದು ನೆಕ್ಸ್ಟ್ ಬರೋ ವಿಡಿಯೋ ನಿಮಗೆ ತಪ್ಪದಿರಾ, ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಧನ್ಯವಾದಗಳು.